ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆ ವಿವರ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಸೂಪರಾಗಿದ್ದೀರಾ ಅಂತ ಭಾವಿಸ್ತೀನಿ ವಿವರ್ಸ್ ಇವತ್ತು ಸೂಪರಾಗಿರುವಂಥ ಕಿಚನ್ ಟಿಪ್ಸ್ ತಂದಿದ್ದೀನಿ ತುಂಬ ಯೂಸ್ಫುಲ್ ಆಗುತ್ತೆ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ರೆ ನಿಮಗೆ ಎಲ್ಲ ಟಿಪ್ಸು ಯೂಸ್ ಆಗುತ್ತೆ ಸೊ ಬನ್ನಿ ಆ ಟಿಪ್ಸ್ ಯಾವುದು ಅಂತ ನೋಡೋಣ ನೋಡೋದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಮೊದಲನೇ ಟಿಪ್ಪು ಕೊತ್ತಂಬರಿ ಸೊಪ್ಪು ತಂದುಬಿಟ್ರೆ ಯಾವ ಥರ ಲಾಂಗ್ ಟೈಮ್ ಸ್ಟೋರ್ ಮಾಡೋದಂತ ಹೇಳ್ಕೊಡ್ತೀನಿ ಕೊತ್ತಂಬರಿ ಸೊಪ್ಪು ಮೇಲೆ ನೀಟಾಗಿ ಇಲ್ಲಿ ಕೆಳಗೆ ಏನಿರುತ್ತೋ ಬೇರೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಿದ್ದಾದಮೇಲೆ ಅದರಲ್ಲಿರೋ ಅಂಥ ಕಸ ಕಡ್ಡಿ ಹುಲ್ಲು ಮತ್ತು ಈ ಕೆಂಪು ಕೆಂಪು ಇರೋವಂಥ ಎಲೆಗಳನ್ನೆಲ್ಲ ತೆಗೆದುಬಿಡಬೇಕು ಇಲ್ಲ ಅಂದರೆ ಹಾಳಾಗುತ್ತೆ ತುಂಬ ದಿನಗಳ ಕಾಲ ಬರಲ್ಲ ಮತ್ತು ಈ ಎಳೆ ಕಡ್ಡಿ ಇದ್ದರೆ ಏನಾದ್ರೂ ಅದನ್ನು ಯೂಸ್ ಮಾಡಬೇಕು ಏಕೆಂದರೆ ಅದರಲ್ಲಿ ಒಳ್ಳೆ ಸಾರಾಂಶ ಇರೋದರಿಂದ ಅದನ್ನು ಕೂಡ ನಾವು ಬಿಸಾಡಬಾರ್ದು ಕಡ್ಡಿ ಎಳೆದಿದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಲ್ಲಿ ಒಂದು ನಾನು ಏರ್ ಟೈಟ್ ಬಾಕ್ಸ್ ತಗೊತಾ ಇದ್ದೀನಿ ಇಲ್ಲಿ ನಾನು ಕಾಟನ್ ಕ್ಲಾತ್ ತೊಗೋತಾ ಇದ್ದೀನಿ ಇಲ್ಲ ಅಂದರೆ ನೀವು ಟಿಶ್ಯೂ ಪೇಪರ್ ನ್ಯೂಸ್ ಪೇಪರ್ ನಾನು ನಾನಿಲ್ಲಿ ಕಾಟನ್ ಕ್ಲಾತ್ ಹಾಕೋತಾ ಇದ್ದೀನಿ ಅದೇ ಸಾಕು ನಮಗೆ ಸ್ವಲ್ಪ ದೊಡ್ಡ ಬಾಕ್ಸ್ ತೊಗೊಳ್ಳಿ ನಂದು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಇದನ್ನು ತೋರಿಸ್ತಾ ಇದ್ದೀನಿ ಸ್ವಲ್ಪ ಫ್ರೀ ಆಗಿರಬೇಕು ಅದು ಇದ್ದರೆ ಸ್ವಲ್ಪ ನೀರು ಬಿಟ್ಕೊಂಬಿಡತ್ತೆ ಸ್ವಲ್ಪ ದೊಡ್ಡ ಬಾಕ್ಸ್ ಇದ್ದರೆ ಬೆಟರು ಮೊದಲೇ ಹೇಳ್ತಾ ಇದ್ದೀನಿ ನಿಮಗೆ ದೊಡ್ಡ ಬಾಕ್ಸ್ ತೊಗೊಳ್ಳಿ ಜಾಸ್ತಿನೂ ಪ್ರೆಸ್ ಮಾಡಬಾರ್ದು ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ ಜಾಸ್ತಿ ಪ್ರೆಸ್ ಮಾಡಿದ್ರೆ ಅದು ಒಂಥರ ಕುಳಿತಂಗೆ ಆಗಿಬಿಡತ್ತೆ ಆದ್ದರಿಂದ ಸ್ವಲ್ಪ ಈಗ ಆ ಬಟ್ಟೆಯಲ್ಲಿ ಕವರ್ ಮಾಡಿ ಗಾಳಿ ಒಗ್ತಿರಂಗೆ ನಾವು ಮುಚ್ಚಲು ಹಾಕಿ ಫ್ರಿಜ್ಜಲ್ಲಿ ಇಟ್ಕೋಬೇಕು ಫ್ರಿಡ್ಜಲ್ಲಿ ಇಟ್ಟರೆ ಒಂದು ತಿಂಗಳಾದ್ರೂ ನಿಮ್ಮ ಫ್ರೆ ಅದ್ರದ್ದು ಫ್ರೆಶ್ನೆಸ್ ಹೋಗಿಲ್ಲ ಆರಾಮ್ಸೆ ನೀವು ಬಳಕೆ ಮಾಡ್ಕೊಬೋದು ಸೊ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಕೊಡಿ ಇದೇನಪ್ಪ ಮಣ್ಣು ತಂದಿದ್ದೀರ ಅಂದ್ಕೊಂಡಿದ್ರೆ ಇದು ಬಂದು ಇಟ್ಟಿಗೆ ಪುಡಿ ಇಟ್ಟಿಗೆ ಒಂದಿತ್ತು ಅದನ್ನ ಪುಡಿ ಮಾಡಿ ಜರಳಿ ಇದ್ದು ತೊಗೊಂಡಿದ್ದೀನಿ ಅದನ್ನ ಅದರಿಂದ ನಾವು ಒಂದೊಂದು ಸಲ ಇಲ್ಲಿ ಹುಣಸೆ ಹಣ್ಣು ಅದರಿಂದೆಲ್ಲ ಉಜ್ಜೋದಕ್ಕೆ ಬೇಜಾರಾಗಿ ಕ್ಲೀನ್ ಕ್ಲೀನಾಗಿಲ್ಲ ಅಂದರೆ ಈ ಟಿಪ್ಪನ್ನು ನೀವು ಟ್ರೈ ಮಾಡ್ಬೋದು ಆಗಿನ ಕಾಲದಲ್ಲಿ ರಂಗೋಲಿ ಪುಡಿ ಇಟ್ಟಿಗೆ ಪುಡಿಯಿಂದನೇ ಇತ್ತಳೆ ಪಾತ್ರೆಗಳೆಲ್ಲ ತುಳಿತಾಯಿದ್ರು ನಾನು ಇವತ್ತು ಅದೇ ನಿಮಗೆ ನಿಮ್ಗೆ ಹೇಳ್ಕೊಡ್ತಾಯಿದ್ದೀನಿ ಆ ಇಟ್ಟಿಗೆ ಪುಡಿಗೆ ಸ್ವಲ್ಪ ಹುಣ್ಸೆಹಣ್ಣು ರಸ ಮಿಕ್ಸ್ ಮಾಡಿಕೊಂಡು ಹಿತ್ತಳೆ ಪಾತ್ರೆ ಉಜ್ಜುತ್ತಿ ಈಗ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ ಆಗ ದೊಡ್ಡ ದೊಡ್ಡ ಪಾತ್ರೆಗಳಿರೋ ಕೊಳಗ ಅಂಡೆ ಅಂತ ಆವಾಗೆಲ್ಲ ಏನು ಈ ಕೆಮಿಕಲ್ ಇರೋ ಅಂಥ ಪದಾರ್ಥ ಯೂಸ್ ಮಾಡ್ತಾ ಇರಲಿಲ್ಲ ಈ ಥರ ಇಟ್ಟಿಗೆಯಿಂದನೇ ಇಟ್ಟಿಗೆ ಪುಡಿಯಿಂದನೇ ಉಜ್ಜಿ ಕ್ಲೀನ್ ಮಾಡ್ತಾಯಿದ್ರೆ ಪಳ ಪಳ ಅಂತ ಹೊಡಿತಾ ಇತ್ತು ಸೊ ಈಗ ನೋಡಿ ಎಲ್ಲ ಸುಮ್ಮನೆ ಸ್ಪ್ರೆಡ್ ಮಾಡಿ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಬೇಕು ಈಗ ಸ್ವಲ್ಪ ಉಳಿದಿರೋದನ್ನೇ ಇತ್ತು ಒಂದು ತಾಮ್ರದ ಪಾತ್ರೆ ಇತ್ತು ಅದನ್ನು ಕ್ಲೀನ್ ಮಾಡಿ ತೋರಿಸ್ತೀನಿ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ಆಮೇಲೆ ಉಜ್ಜಿ ಈಗ ಉಜ್ಜೋಣ ಒಳಗಡೆ ಸ್ವಲ್ಪ ಕಪ್ ಕಪ್ ಇರೋದು ಅದು ಸ್ವಲ್ಪ ಈ ಕೆಂಡ ಹಾಕಿ ಹಾಗಾಗಿಬಿಟ್ಟಿದೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಅದು ಸ್ವಲ್ಪ ಹೋಗೋದಿಲ್ಲ ಯಾಕಂದರೆ ಬಿಸಿ ತಾಗಿ ಆ ಥರ ಆಗಿರೋದು ತೋರಿಸ್ತೀನಿ ನಿಮಗೆ ಮೇಲೆ ನೋಡಿ ಅದು ಕಪ್ ಕಪ್ ಇರೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬಾ ಚೆನ್ನಾಗಾಗತ್ತೆ ಇದು ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು ಈ ಥರ ಆಗಿದೆ ಅಂತ ಆದರೆ ಸೂಪರಾಗಿ ಪಳಪಳ ಅಂತ ಹೊಡಿತು ನೋಡಿ ತಾಮ್ರದ ಪಾತ್ರೆ ನೋಡಿದ್ರೆ ಗೊತ್ತಾಗತ್ತೆ ಚೆನ್ನಾಗಾಗಿದೆ ಅಂತ ಯಾವಾಗಲೂ ಅದರ ಇಟ್ಟಿಗೆ ಸಿಗಿದಾಗ ಪುಡಿ ಮಾಡಿ ನೀವು ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಂಡ್ಬಿಟ್ರೆ ಈ ಥರ ಯೂಸ್ ಮಾಡ್ಕೊಬೋದು ನೆಕ್ಸ್ಟ್ ಟಿಪ್ ಏನಪ್ಪ ಅಂಥೇಳಿದ್ರೆ ಒಂದೊಂದು ಸಲ ಮಿಕ್ಸಿ ಜಾರು ಟೈಟ್ ಆಗಿಬಿಡತ್ತೆ ಯಾಕೆ ಟೈಟ್ ಆಗುತ್ತೆ ಅಂದರೆ ಅದು ನೀರು ನಾವು ಯೂಸ್ ಮಾಡ್ತಾ ಮಾಡ್ತಾ ನೀರೆಲ್ಲ ಹೋಗಿ ಸೇರಿಕೊಂಡು ಟೈಟ್ ಆಗುತ್ತೆ ಅವಾಗ ಏನಪ್ಪ ಮಾಡಬೇಕಂದ್ರೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ಕೋಬೇಕು ಇಲ್ಲ ಕುಕೋನೆಟ್ ಆಯಿಲ್ ಹಾಕಿದ್ರೂ ಪರವಾಗಿಲ್ಲ ಹಾಗೆ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಸ್ಪ್ರೆಡ್ ಮಾಡಿ ಇವಾಗ ಏನಪ್ಪ ಮಾಡಬೇಕಂದ್ರೆ ಸ್ಟವ್ ಮೇಲೆ ಒಂದು ಬಿಸಿ ತವಾ ಇಟ್ಕೊಂಡು ತವಾನ ಬಿಸಿ ಮಾಡಬೇಕು ಸ್ಟವ್ ಆಫ್ ಮಾಡಿರಬೇಕು ತವಾ ಬಿಸಿ ಅಷ್ಟೇ ಇರಬೇಕು ಸ್ಟವ್ ಆನ್ ಇರಬಾರ್ದು ಈಗ ಆ ಜಾರನ್ನ ನಾವು ಬೋರ್ಲ್ ಹಾಕ್ಬೇಕು ಅದಕ್ಕೆ ಅದ್ರ ಮೇಲೆ ಬೋರ್ಲ್ ಹಾಕಿ ಒಂದು ಐದು ಐದು ಹತ್ತು ನಿಮಿಷ ಬಿಟ್ಟರೆ ಸಾಕು ಅದು ಫ್ರೀಯಾಗಿ ಮೂವ್ ಆಗುತ್ತೆ ಲೂಸ್ ಆಗುತ್ತೆ ಸೊ ಈಗ ನೋಡಿ ತೋರಿಸ್ತೀನಿ ನಿಮಗೆ ಬಿಸಿ ನೋಡ್ಕೊಳ್ಳಿ ಬಿಸಿ ಇದ್ದರೆ ಕೈ ಸುಡುತ್ತೆ ಈ ಥರ ನೀಟಾಗಿ ನೋಡಿ ಫ್ರೀ ಆಗುತ್ತೆ ಸೊ ಯಾವತ್ತಾದ್ರೂ ಈ ಥರ ಸ್ಟ್ರಕ್ ಆಗಿಬಿಟ್ರೆ ಈ ಟೈಪ್ನ ನೀವು ಟ್ರೈ ಮಾಡಿ ಸೂಪರ್ ಆಗಿ ಕೆಲಸ ಮಾಡುತ್ತೆ ಇಷ್ಟ ಆಗಿದ್ರೆ ಒಂದೊಂದು ಲೈಕ್ ಕೊಡಿ ಈಗ ಮೇನ್ ಮೋಸ್ಟ್ ರಿಕ್ವೆಸ್ಟ್ ವಿಡಿಯೋ ಮಕ್ಕಳಿದ್ದಾರೆ ಅಂದರೆ ಮನೇಲಿ ಪೆನ್ಗೂ ಪೆನ್ಸಿಲ್ ಇದ್ದರೆ ಅಂತೂ ಮನೆಯೆಲ್ಲ ಈ ಥರ ವಿಚಿತ್ರ ಮಾಡಿರ್ತಾರೆ ಸೊ ಈಸಿಯಾಗಿ ಹೋಗೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ ಸಾಫ್ಟ್ ಸ್ಕ್ರಬ್ಬರ್ ತೊಗೋಬೇಕು ಸ್ವಲ್ಪ ವೆನಿಗರ್ ಹಚ್ಕೋಬೇಕು ಯಾವುದೇ ಕಾರಣಕ್ಕೂ ಪದೇ ಪದೇ ಹೇಳ್ತೀನಿ ನಿಮಗೆ ರಫ್ಲಿ ಉಜ್ಜಬಾರ್ದು ಫೋರ್ಸಬಲಿ ಪ್ರೆಸ್ ಮಾಡಿ ಉಜ್ಜಿದ್ರೆ ಗೋಡೆ ಹಾಳಾಗತ್ತೆ ಹಾಳಾಗಿರೋದು ಕೂಡ ನಿಮಗೆ ತೋರಿಸ್ತೀನಿ ಈಗ ಸೋಡಾ ತೊಗೊಬೇಕು ಬೇಕಿಂಗ್ ಸೋಡಾ ಅಡಿಗೆಗೆ ಹಾಕ್ತೀವಲ್ಲ ಆ ಸೋಡಾ ಹಾಕಿ ಸ್ಮೂತಾಗಿ ಉಜ್ಜಬೇಕು ಯಾವುದೇ ಕಾರಣಕ್ಕೂ ಪ್ರೆಸ್ ಮಾಡಿ ಉಜ್ಜಬಾರ್ದು ಲೈಟಾಗಿ ಸುಮ್ಮನೆ ಹಂಗೆ ಉಜ್ಕೊಂಡು ಹೋದರೆ ಈಸಿಯಾಗಿ ಕ್ಲೀನ್ ಆಗುತ್ತೆ ಸ್ವಲ್ಪ ಸೋಡಾ ಹಾಕ್ಕೋಬೇಕು ಉಜ್ಕೋಬೇಕು ಯಾವುದೇ ಕಾರಣಕ್ಕೂ ನೀರು ನೀರಿನ ಅಂಶ ಜಾಸ್ತಿ ಇರಬಾರ್ದು ಆ ನೇಮ್ ಹತ್ರ ನಾನು ರಫಾಗಿ ಉಜ್ಜಿಬಿಟ್ಟೆ ತೋರಿಸಿ ನೋಡಿ ನೋಡಿದ್ರ ಆ ಪೇಂಟೆಲ್ಲ ಹೋಗಿ ಗೋಡೆ ಹಾಳಾಗತ್ತೆ ನೀವು ರಫ್ ಏನಾದರೂ ಪ್ರೆಸ್ ಮಾಡಿ ಉಜ್ಜಿದ್ರಂದರೆ ಪೇಂಟ್ ಹಾಳಾಗತ್ತೆ ಗೋಡೆ ಕೂಡ ನೋಡೋದಕ್ಕೆ ಸಹವಾಗಿ ಕಾಣುತ್ತೆ ಯಾವುದೇ ಕಾರಣಕ್ಕೂ ಪ್ರೆಸ್ ಮಾಡಿ ಉಜ್ಜಬಾರ್ದು ಸ್ವಲ್ಪ ಸೋಡ ಹಾಕ್ಕೋಬೇಕು ಸುಮ್ಮನೆ ಲೈಟಾಗಿ ಉಜ್ಕೋಬೇಕು ಅಷ್ಟೇ ಇದ್ರ ಕೆಲಸ ಯಾವುದೇ ರೀತಿ ಕಷ್ಟ ಇಲ್ಲ ಈ ಥರ ಉಜ್ಕೊಂಡು ಬರ್ತಾ ಇದ್ರೆ ಈಸಿಯಾಗಿ ರಿಮೂವ್ ಆಗುತ್ತೆ ಪೆನ್ ಮಾರ್ಕ್ ಆಗಲಿ ಪೆನ್ಸಿಲ್ ಮಾರ್ಕ್ ಆಗಲಿ ಯಾವುದೇ ಮಾರ್ಕ್ ಆಗಲಿ ಈಸಿಯಾಗಿ ರಿಮೂವ್ ಆಗತ್ತೆ ನೋಡ್ತಿರ್ಬೋದು ನೋಡಿ ನಾನು ಪ್ರೆಸ್ ಮಾಡ್ತಿಲ್ಲ ನೀವು ಕಾಣಿಸ್ತಿದ್ಯಾ ನೋಡಿ ಈಸಿಯಾಗಿ ಹೋಯ್ತು ಪ್ರೆಸ್ ಮಾಡಿ ಉಜ್ಜಿದಕ್ಕೆ ನೋಡಿ ಅಲ್ಲಿ ಯಾವ ಥರ ಆಗಿದೆ ಅಂತ ಸುಮ್ಮನೆ ಹೆಂಗೆ ಉಜ್ಜಬೇಕು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಈ ಸೋಡಾ ಇಂದ ಪೆನ್ ಮಾರ್ಕ್ಸು ಈಸಿಯಾಗಿ ರಿಮೂವ್ ಆಗತ್ತೆ ಸಾಫ್ಟ್ ಸ್ಕ್ರಬ್ ಇನ್ನೂ ಸ್ವಲ್ಪ ಸ್ಪಾಂಜ್ ಥರ ಬರುತ್ತಲ್ಲ ಆ ಥರದ್ದು ತೊಗೊಂಡ್ರು ಕೂಡ ಬೆಟರೇ ಸೊ ನೀವು ಕೂಡ ಮನೇಲಿ ಮಕ್ಕಳೆಲ್ಲ ಈ ಥರ ಗೋಡೆ ಗಲೀಜು ಮಾಡಿದರೆ ಈಸಿಯಾಗಿ ಈ ಮೆಥಡಲ್ಲಿ ಕ್ಲೀನ್ ಮಾಡ್ಕೊಳ್ಳಿ ಈ ಟಿಪ್ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಆಮೇಲೆ ಸ್ವಲ್ಪ ಎಲ್ಲ ಆದಮೇಲೆ ಒಂದು ಬಟ್ಟೆಲಿ ಒರೆಸ್ಕೊಳ್ಳಿ ಸ್ವಲ್ಪ ಒಂದು ಶಾಂಪು ಬಟ್ಟೆಯಿಂದ ಒರೆಸ್ಕೊಂಡ್ರೆ ಅದೇನಿರುತ್ತೆ ವೆನಿಗರ್ ಹಾಕಿರೋದಕ್ಕೆ ಮಾರ್ಕ್ ಸ್ವಲ್ಪ ಹಂಗೆ ಇರುತ್ತೆ ಕ್ಲೀನ್ ಆಗಿಬಿಡತ್ತೆ ಅಷ್ಟೇ ಈಸಿಯಾಗಿ ಕ್ಲೀನ್ ಆಗುತ್ತೆ ಸೊ ನೆಕ್ಸ್ಟ್ ಟಿಪ್ ನೋಡೋಣ ಈಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಇಲ್ಲಿ ನನ್ನ ಮಗುವುದು ಪ್ಯಾಂಟ್ ತೊಗೊಂಡಿದ್ದೀನಿ ಈ ಸೀಸನಲ್ಲಿ ಅಂದರೆ ಈ ವಿಂಟರು ಈ ರೈನಿ ಸೀಸನ್ ಒಂದ್ಸರಿ ಪ್ಯಾಂಟು ಅಲ್ಲೊಂಥರ ಕಲರ್ ಚೇಂಜ್ ಆಗಿ ಸ್ಟ್ರಕ್ ಆಗಿಬಿಡುತ್ತೆ ಆ ಟೈಮಲ್ಲಿ ನೀವು ಈ ಟಿಪ್ನ ನೀವು ಟ್ರೈ ಮಾಡ್ಬೋದು ಪ್ಯಾಂಟ್ ಜಿಪ್ಪೆ ಅಂತೆಲ್ಲ ಯಾವುದೇ ರೀತಿ ಬ್ಯಾಗು ಆ ಥರ ಇದ್ರೆ ಬ್ಯಾಗ್ ಜಿಪ್ಸು ಹ್ಯಾಂಡ್ ಬ್ಯಾಗ್ಸು ಎಲ್ಲದನ್ನು ಈ ಟೈಪ್ ನೀವು ಈ ಮೆಥಡನ್ನ ನೀವು ಯೂಸ್ ಮಾಡ್ಬೋದು ಪೆನ್ಸಿಲ್ ಇರುತ್ತಲ್ಲ ಪೆನ್ಸಿಲ್ನ ತೊಗೊಂಡು ಈ ಥರ ಗೀಚ್ಕೋಬೇಕಾಗತ್ತೆ ಆ ಏನಿರುತ್ತೋ ಆ ಭಾಗದಲ್ಲಿ ನೀಟಾಗಿ ಗೀಚ್ಕೊಂಡ್ರೆ ಮೂವ್ ಆಗೋದಕ್ಕೆ ಈಸಿ ಆಗತ್ತೆ ನೆಕ್ಸ್ಟ್ ಇಪ್ಪು ಪೆನ್ಸಿಲು ಮನೇಲಿ ಮಕ್ಕಳು ಅಂದರೆ ಪೆನ್ಸಿಲ್ ಇರುತ್ತೆ ಅವರಂತೂ ಕಳೆದಾಗ್ತಾನೆ ಇರ್ತಾರೆ ಎಮರ್ಜೆನ್ಸಿಗೆ ಪೆನ್ಸಿಲ್ ಏನಾದರೂ ಪೆನ್ಸಿಲ್ ಶಾಪ್ ಮಾಡೋಕ್ಕೆ ಎರೇಸರ್ ಸೋರಿ ಶಾಪ್ನರ್ಗಂತ ಅಂಗಡಿಗೆ ಹೋಗ್ಬೇಕಾಗತ್ತೆ ಅಂಗಡಿಗೆ ಹೋಗೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಮನೇಲಿ ಲೇಡೀಸ್ ಅಂದಮೇಲೆ ಈ ಐಲೈನರ್ ಶಾಪ್ ಸಾರಿ ಈ ಐಬ್ರೋ ಪೆನ್ಸಿಲ್ ಶಾರ್ಪ್ ಮಾಡೋದು ಲಿಪ್ಲೈನರ್ ಶಾಪ್ ಮಾಡೋದು ಇದ್ದೇ ಇರುತ್ತೆ ಸೊ ಅದನ್ನು ತಗೊಂಡು ನೀವು ಯೂಸ್ ಮಾಡೋದರಿಂದ ನೀವು ಅಂಗಡಿಗೆ ಹೋಗೋ ಅವಶ್ಯಕತೆ ಇಲ್ಲ ಸದ್ಯದ ಟೈಮಲ್ಲಿ ನೀವು ಇದು ತುಂಬಾ ಉಪಯೋಗ ಆಗುತ್ತೆ ಸೊ ನೋಡ್ದೆಲ್ಲ ಸ್ನೇಹಿತರೆ ಇವತ್ತಿನ ಟಿಪ್ಸು ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಕೊಡಿ ಹಾಗೆ ಯಾವ ಟಿಪ್ ಇಷ್ಟ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೊಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಹಾಗೆ ಪಕ್ಕದಲ್ಲಿರುವಂಥ ಐಕನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಹಾಗೆ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ವೆರಿ ಮಚ್